ಅಲ್ಲ, ನೀವು ಪತ್ರಿಕಾ ಮಿತ್ರರವ್ರಿಗೆ ನಿಮ್ಗೆ ನನಗಿಂತ ಜಾಸ್ತಿ ನಾಲೆಜ್ ಇರ್ಬೋದು ಅದ್ರ ಬಗ್ಗೆ. ಒಂದು ಟೋಲ್ ಗೇಟ್ ಎಮ್ ಓ ಯು ಮಾಡ್ಕೊಳ್ತಾರೆ, ಇಷ್ಟು ತನಕ ನೀವು ಅದನ್ನು ಮೇಂಟೆನ್ಸ್ ಮಾಡಿ, ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆ ದುಡ್ಡನ್ನು ತರಲಿಕ್ಕೆ ಅವಕಾಶ ಇರ್ತದೆ. ಒಂದು ಮೇಂಟೆನೆನ್ಸ್ ಮಾಡಲಿಕ್ಕೆ ರಸ್ತೆದು, ಒಂದು ಏನು ಬ್ಯಾಂಕಿನವ್ರು ಸಹ ಇದರಲ್ಲಿ ಇನ್ವಾಲ್ವ್ ಇರ್ತಾರೆ. ಮೊನ್ನೆ ಇದನ್ನು ಎಗ್ರಿಮೆಂಟ್ ಆಗಲಿಕ್ಕೆ ನವೋದ್ಯೋಗದವರಿಗೆ ಎಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನವೋದ್ಯೋಗದವರು ಎಗ್ರಿಮೆಂಟ್ ಮಾಡಬೇಕಾದ್ರೆ ಬ್ಯಾಂಕರ್ಸ್ ಯಾರಿದ್ದಾರೆ, ಬ್ಯಾಂಕರ್ಸ್ ಅವ್ರಿಗೆ ಯಾರು ಲೋನ್ ಕೊಟ್ಟಿದ್ದಾರೆ ಅವರೆಲ್ಲರೂ ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ. ಬ್ಯಾಂಕಿನವರು ಇಷ್ಟು ಲೋನ್ ಕೊಟ್ಟು ಅದು ಸಹ ವಸೂಲಿ ಆಗಬೇಕಲ್ಲ. ಈಗ ಯಾವ ಆರ್ ಟಿ ಐಯಲ್ಲಿ ಎಲ್ಲಿ ಹಾಕಿದ್ರು ಸಹ ರೋಡಿಗೆ ಎಷ್ಟು ಖರ್ಚಾಗಿದೆ, ಎಷ್ಟು ವರ್ಷಗಳ ತನಕ ಟೋಲ್ಗೇಟನ್ನು ನೀವು ಕಲೆಕ್ಟ್ ಮಾಡ್ತೀರಿ, ಮೇಂಟೆನೆನ್ಸ್ ಎಷ್ಟು ಬೇಕಂತ ಹೇಳಿದ್ರೆ ಕಂಪ್ಲೀಟಾಗಿ ಪಾರದರ್ಶಕವಾಗಿ ಸಿಗ್ತದೆ. 100% ಯಾರೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ. ನನಗೆ ಆ ಟೋಲ್ ಎಷ್ಟು ವರ್ಷದವರೆಗೆ ಉಂಟಂತ ನನಗೆ ಮಾಹಿತಿ ಇಲ್ಲ. ಅದು ನಾವು ಹಾಕಿದ್ರೆ ಮಾತ್ರ ಇಟ್ಸ್ ಪಬ್ಲಿಕ್ ಡೊಮೇನಲ್ಲೇ ಸಿಗ್ತದೆ ಏನಿದ್ರು ಸಹ. ಬಟ್ ಲೈಫ್ ಟೈಮಲ್ಲಿ ಇರುವಂಥ ನಾನು ಇಷ್ಟೋರಿಗೆ ನೋಡಲಿಲ್ಲ. ಆಗಲೂ ಡಸನ್ ಮೇಕ್ ಸೆನ್ಸ್, ಅಷ್ಟು ವರ್ಷ ಆಗಲಿಕ್ಕೆ ಡಸನ್ ಮೇಕ್ ಸೆನ್ಸ್. ಈ ರೋಡ್ ಇದು ಸ್ಟ್ರಕ್ಚರ್ ಏನಿದೆ, ನೀವು ಅಲ್ಲಿಂದ ಇಲ್ಲಿ ನಂತೂರಿಂದ ಸುರತ್ಕಲ್ವರೆಗೆ ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಬಿ ಸಿ ರೋಡ್ ಇದೇನೋ ಅಲ್ಲಿ ಕಲೆಕ್ಷನ್ ಏನೋ ಉಂಟು ಅವರ ಲೆಕ್ಕಾಚಾರದಲ್ಲಿ ಹಾಗುಂಟು. ಇದು ಯಾವಾಗ ನಿಮಗೆ ಅದು ವಸೂಲಿ ಆಗ್ತದೆ? ನೀವು ಆಬ್ವಿಯಸ್ಲಿ ಅವ್ ಟು ಚೇಂಜ್ ಅಲ್ಲ, ಇಷ್ಟು ಎಷ್ಟೋ ವರ್ಷ ಆಗಿದೆ. ಈಗ ಎಷ್ಟೋ 2013 2015 ಅಂತ ಹೇಳಿದ್ರೆ ಜಾಸ್ತಿ ವರ್ಷ ಆಗಲಿಲ್ಲ, 7 ಇಯರ್ಸ್ ಆಗಿದೆ. ಇನ್ನು ಆ ಅಮೌಂಟ್ ಎಷ್ಟು ಬಾಕಿ ಉಂಟಂತ ನೋಡಬೇಕಾಗ್ತದೆ. ನಾವು ಪಬ್ಲಿಕಲ್ಲಿ ಮಾತಾಡುವಾಗ ರೋಡ್ಗೆ ಆತಿನ ಎಷ್ಟು ಖರ್ಚು ಮಾರೆ, ನೀವು ಎಷ್ಟು ಕಲೆಕ್ಟ್ ಮಾಡ್ತಿದ್ರಿ ಅಂತದನ್ನ ನಾವು ಕರೆಕ್ಟ್ ಆರ್ ಟಿ ಐ ಹಾಕಿದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಕಲೆಕ್ಷನ್ ಸಿಗ್ತದೆ. ನೀವು ರೋಡಿಗೆ ಎಷ್ಟು ಸ್ಪೆಂಡ್ ಮಾಡಿದ್ರಿ ಆ ವ್ಯಾಲ್ಯೂ ಸಹ ಸಿಗ್ತದೆ, ನಮ್ಗೊಂದು ಗೊತ್ತಾಗ್ತದೆ ಆ ಟೈಮಲ್ಲಿ. ಅದಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿದ್ರೆ ನಂಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಗೊತ್ತಿಲ್ಲ, ನಾನು ನೀವು ಹೇಳ್ತೀರ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನಾನು ನೋ ಕಮೆಂಟ್ಸ್ ಅಂತ ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು.